ರಾಜ್ಯಗಳ ರಿಸಲ್ಟ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ಎಲ್ಲೆಲ್ಲಿ ಏನಾಗ್ತಾ ಇದೆ ಯಾರು ಮುನ್ನಡೆ ಯಾರು ಹಿನ್ನಡೆ ಅಂತ ಮೆಟ್ರೋಮ್ಯಾನ್ ಶ್ರೀಧರ್ಗೆ ಸೋಲು ನಿಶ್ಚಿತ ಅನ್ನುವಂತಹ ವಾತಾವರಣ ಕೇರಳದಲ್ಲಿ ಒಂದೇ ಒಂದು ಸೀಟು ಗೆಲ್ಲದ ಬಿಜೆಪಿ ಕೇರಳದಲ್ಲಿ ಉಸ್ತುವಾರಿ ಹೊತ್ತಿದಂತಹ ಡಿ ಸಿಎಂ ಅಶ್ವತ್ ನಾರಾಯಣ್ ಕಾರ್ಕಾಳ ಶಾಸಕರು ಎಲ್ಲರ ಉಸ್ತುವಾರಿ ಇದ್ರೂ ಕೂಡ ಅಲ್ಲಿ ಒಂದೇ ಒಂದು ಸೀಟನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಾಗಿಲ್ಲ ಕೇರಳದಲ್ಲಿ ಒಂದು ಸೀಟನ್ನ ಪಡ್ಕೊಂಡಿದ್ದೀವಿ ಅನ್ನೋ ತೃಪ್ತಿಯನ್ನು ಕೂಡ ಈಗ ಬಿಜೆಪಿ ಪಡ್ಕೊಳ್ಳುವಂತಹ ಸಂತೋಷ ಪಡುವಂತಹ ಚಿತ್ರಣ ಇಲ್ಲ ಮೆಟ್ರೋ ಮ್ಯಾನ್ ಶ್ರೀಧರನ್ಗೆ ಸೋಲಾಗಿದೆ ಸೊ ಈ ಮೂಲಕ ಯಾರೇ ಎಷ್ಟೇ ಭರ್ಜರಿ ಪ್ರಚಾರ ಮಾಡಿದ್ರು ಪಿಯ ಘಟಾನುಘಟಿ ನಾಯಕರುಗಳು ಹೋದ್ರು ಇಲ್ಲಿಂದ ನಮ್ಮ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಹೋದ್ರು ಕಾರ್ಕಳ ಶಾಸಕ ಸುನಿಲ್ ಹೋದ್ರು ಯಾರು ಏನೇ ಹೋದರೂ ಕೂಡ ಆ ಕೇರಳದ ಅಲೆ ಮುಂದೆ ಅಲ್ಲಿನ ನಾಯಕರುಗಳ ಮುಂದೆ ಬಿಜೆಪಿ ನಾಯಕರುಗಳ ಭರಾಟೆ ಅಬ್ಬರ ಆರ್ಭಟ ಏನೂ ಕೂಡ ನಡೆದಿಲ್ಲ ಕೇರಳದಲ್ಲಿ ಬಿಜೆಪಿ ಹೀನಾಯ ಸ್ಥಿತಿಗೆ ತಲುಪಿದೆ ಒಂದು ಸೀಟನ್ನು ಕೂಡ ತನ್ನದಾಗಿಸಿಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ ಬಿಜೆಪಿಯ ಪರಿಸ್ಥಿತಿ ಚುನಾವಣಾ ಉಸ್ತುವಾರಿಯನ್ನ ವಹಿಸಿದಂತಹ ಅಶ್ವಥ್ ನಾರಾಯಣ್ ಅವರು ಅವ್ರಿಗೂ ಕೂಡ ಇದು ಒಂದು ರೀತಿ ಸೋಲು ಅಂತಲೇ ಹೇಳಬೇಕು ಬಿಜೆಪಿಯ ಸೋಲಿನ ಜೊತೆಗೆ ಉಸ್ತುವಾರಿಗಳನ್ನು ವಹಿಸಿದಂತಹವರು ಕೂಡ ಅವರ ಸೋಲು ಕೂಡ ಇದಾಗಿರುತ್ತೆ ಕೇರಳದಲ್ಲಿ ಬಿಜೆಪಿಗೆ ಹೀನಾಯ ಪರಿಸ್ಥಿತಿಗೆ ಈಗ ತಲುಪಿದಂತೆ ಕಾಣಿಸ್ತಾ ಇದ್ದು ಅಟ್ಲೀಸ್ಟ್ ಒಂದು ಸೀಟನ್ನಾದರೂ ನಾವು ಅಲ್ಲಿ ಪಡ್ಕೊಂಡಿದ್ದೀವಿ ಅಂತ ಹೇಳಿಕೊಂಡು ಬೀಗುವಂತಿಲ್ಲ ಒಂದು ಸೀಟುಗಳು ಕೂಡ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಕೇರಳದ ಚುನಾವಣಾ ಉಸ್ತುವಾರಿ ವಹಿಸಿದ್ದು ಬೇರೆ ಯಾರು ಅಲ್ಲ ಬಿಜೆಪಿಯ ನಮ್ಮ ರಾಜ್ಯದ ಡಿ ಸಿಎಂ ಅಶ್ವಥ್ ನಾರಾಯಣ ಅವರು ಇನ್ನು ಜೊತೆಗೆ ಕಾರ್ಕಳ ಶಾಸಕರು ಕೂಡ ಹೋಗಿದ್ರು ಸುನಿಲ್ ಅವರು ಅವ್ರು ಯಾರು ಹೋದ್ರು ಕೂಡ ಕೇರಳದಲ್ಲಿ ಅಬ್ಬರ ಆರ್ಭಟವನ್ನ ಮಾಡಿ ಅಲ್ಲಿ ಒಂದು ಸೀಟನ್ನು ಕೂಡ ಗೆಲ್ಲಿಸಿಕೊಂಡು ಬರಲು ಸಾಧ್ಯವಾಗಿಲ್ಲ ಮೆಟ್ರೋ ಮ್ಯಾನ್ ಸೋಲನ್ನ ಕಂಡಿದ್ದಾರೆ ಬಿಜೆಪಿಗೆ ಹೀನಾಯ ಸೋಲಿದು ಒಂದು ಸ್ಥಾನವನ್ನು ಕೂಡ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗದಂತಹ ಚಿತ್ರಣ ಕೇರಳದಲ್ಲಿ ಕೇರಳದಲ್ಲಿ ಏನಿದ್ರೂ ಕೂಡ ಪಿಣರಾಯ್ ವಿಜಯನ್ ಮತ್ತು ಕಾಂಗ್ರೆಸ್ನ ಆಟವಷ್ಟೇ ಅಲ್ಲಿ ನಡೆದಿದೆ ವಿನಃ ಬಿ ಜೆ ಪಿಯ ಆಟ ಶೂನ್ಯ ಎಲ್ ಡಿ ಎಫ್ ತೊಂಬತ್ತ ಐದು ಯು ಡಿ ಎಫ್ ಹೆಚ್ಚು ನಲವತ್ತ ಸೀಟ್ಗಳನ್ನ ಪಡ್ಕೊಳ್ಳೋ ನಲವತ್ತೈದು ಸೀಟ್ಗಳನ್ನ ಪಡ್ಕೊಳ್ಳೋ ಮೂಲಕವಾಗಿ ಅಲ್ಲಿ ಅವರಿಬ್ಬರ ಆಟದ ಮುಂದೆ ಇನ್ಯಾರ ಆಟವು ಕೂಡ ನಡೆದಂತೆ ಕಾಣಿಸ್ತಾ ಇಲ್ಲ ಅತ್ಯಧಿಕವಾಗಿ ಎಲ್ ಡಿ ಎಫ್ನ ನ ಮತದಾರ ಒಪ್ಪಿಕೊಂಡದ್ದು ತೊಂಬತ್ತೈದು ಸೀಟುಗಳನ್ನು ಪಡೆದುಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಮುನ್ನಡೆ ಅದು ಎಷ್ಟು ಅಂದ್ರೆ ಒಂಬತ್ತು ಸಾವಿರದ ಮತಗಳಿಂದ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಇದು ಬೆಳಗಾವಿಯ ಲೋಕಸಭೆಯ ರಿಸಲ್ಟ್ ನ ಅಪ್ಡೇಟ್ ನಾವು ನಿಮಗೆ ಕೊಡ್ತಾ ಇದ್ದೀವಿ ಈಗ ಮತ್ತೊಂದು ಸುತ್ತು ಪೂರ್ಣವಾಗಿದ್ದು ಅಲ್ಲಿ ಈಗ ಒಂಬತ್ತು ಸಾವಿರದ ನಾನೂರ ಅರವತ್ತಾರು ಮತಗಳ ಮುನ್ನಡೆಯನ್ನ ಕಾಂಗ್ರೆಸ್ ಕಾಯ್ದುಕೊಂಡು ಇನ್ನೂ ಕೂಡ ಬಿಜೆಪಿ ಮುನ್ನಡೆ ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದೇನಿದ್ರು ಕೂಡ ಕಳೆದ ಮೂರ್ನಾಲ್ಕು ಸುತ್ತುಗಳ ಹಿಂದೆ ಇತ್ತು ಈಗ ಅದರ ಪಿಕ್ಚರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರೋ ಪರಿಣಾಮವಾಗಿ ಕಾಂಗ್ರೆಸ್ ಲೀಡ್ ನಲ್ಲಿ ಇದೆ ಸತೀಶ್ ಜಾರಕಿಹೊಳಿ ಅವರು ಒಂಬತ್ತು ಸಾವಿರದ ನಾನೂರ ನಲವತ್ತಾರು ಮತಗಳ ಲೀಡ್ ನಲ್ಲಿದ್ದಾರೆ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಎರಡು ಎರಡು ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರ ಮೂವತ್ತ್ ಮೂರು ಮತಗಳನ್ನು ಪಡೆದುಕೊಂಡಿದ್ರೆ ಬಿಜೆಪಿಯ ಮಂಗಳ ಅಂಗಡಿಯವರು ಎರಡು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ಎಂಬತ್ತ ಏಳು ಮತಗಳನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಒಂಬತ್ತು ಸಾವಿರದ ಚಿಲ್ಲರೆ ಮತಗಳಿಂದ ಮುಂಚೂಣಿಯಲ್ಲಿ ಇದ್ದಾರೆ ಸೊ ಇನ್ನು ಕೂಡ ರೌಂಡ್ಸ್ ಮುಗಿಬೇಕು ಆ ಎಲ್ಲಾ ರೌಂಡ್ಸ್ಗಳು ಫಿನಿಶ್ ಆದ ಬಳಿಕವೇ ಕಂಪ್ಲೀಟ್ ಆಗಿ ಯಾರ ಗೆಲುವು ಅನ್ನೋದು ಗೊತ್ತಾಗುತ್ತೆ ಆದರೆ ಸದ್ಯದ ಮಟ್ಟಿಗಂತೂ ಬೆಳಗಾವಿಯ ಮಂದಿ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಇದ್ದ ಹಾಗೆ ಕಾಣಿಸ್ತಾ ಇದ್ದು ಲೀಡ್ನಲ್ಲಿ ಒಂಬತ್ತು ಸಾವಿರ ಮತಗಳ ಅಂತರದ ಲೀಡನ್ನ ಕಾಯ್ದುಕೊಂಡಿದ್ದಾರೆ ಇದು ಒಮ್ಮೊಮ್ಮೆ ಮೇಲೆ ಹೋಗುತ್ತೆ ಒಮ್ಮೊಮ್ಮೆ ಕೆಳಗೆ ಹೋಗುತ್ತೆ ಇನ್ನೊಮ್ಮೊಮ್ಮೆ ಅವ್ರು ಬರ್ತಾರೆ ಇನ್ನೂ ಒಮ್ಮೊಮ್ಮೆ ಇವರು ಬರ್ತಾರೆ ಈ ರೀತಿಯಾದಂತಹ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಬೆಳಗಾವಿಯ ರಿಸಲ್ಟ್ ವಿಚಾರದಲ್ಲಿ ಸದ್ಯಕ್ಕೆ ಎರಡು ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರ ಮೂವತ್ತ್ ಮೂರು ಮತಗಳನ್ನು ಪಡೆದುಕೊಳ್ಳುವ ಮೂಲಕವಾಗಿ ಹೈಯರ್ ಪೋಸ್ಟ್ನಲ್ಲಿ ಇದ್ದಾರೆ ಹೈಯರ್ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮಂಗಳ ಅಂಗಡಿಯವರು ಕೂಡ ಅಷ್ಟೇ ಟಫ್ ಫೈಟ್ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದು ಎರಡು ಲಕ್ಷದ ಐವತ್ತೊಂದು ಸಾವಿರದ ಮತಗಳು ಮಂಗಳ ಅಂಗಡಿಯವರಿಗೆ ದಕ್ಕಿದೆ ದೊಡ್ಡ ಮಾರ್ಜಿನ್ ಅಲ್ಲದೆ ಹೋದ್ರೂ ಕೂಡ ಇಬ್ಬರೂ ಕೂಡ ತಮ್ಮ ತಮ್ಮ ಸ್ಥಾನವನ್ನ ಬಿಟ್ಟು ಕೊಟ್ಟಿಲ್ಲ ಅನ್ನೋದಂತೂ ಪಕ್ಕುವಾಗಿದೆ ಇಬ್ಬರೂ ಅಷ್ಟೇ ಫೈಟ್ಗಳನ್ನು ಕೊಡೋ ಮೂಲಕವಾಗಿ ಹೆಚ್ಚು ಕಮ್ಮಿ ಅತ್ರಕ್ಕೆ ಬಂದಿದ್ದಾರೆ ನೋಡಬೇಕು ಇನ್ನು ಏನಾಗುತ್ತೆ ಎಲ್ಲಾ ರೌಂಡ್ಸ್ಗಳು ಫಿನಿಶ್ ಆಗೋ ಹೊತ್ತಿಗೆ ಅಂತ ಒಂಬತ್ತು ಸಾವಿರದ ಮತಗಳ ಅಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಲೀಡ್ನಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷ ಲೀಡ್ನಲ್ಲಿದೆ ಬೆಳಗಾವಿಯಲ್ಲಿ ಯಾರ ಆರ್ಭಟ ಬೆಳಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ಗೆ ಬಿಟ್ಟು ಕೊಡುವಂತಹ ಪರಿಸ್ಥಿತಿ ಬಂದೊದಗಿದೆಯಾ ಇಲ್ವಾ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದರೆ ಪೂರ್ಣ ಚಿತ್ರಣ ಗೊತ್ತಾಗಬೇಕು ರಿಸಲ್ಟ್ನದು ಏನಾಗಿದೆ ಅಂತ ಎರಡು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೇಳು ಮತಗಳನ್ನ ಮಂಗಳ ಅಂಗಡಿಯವರು ಎರಡು ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರ ಮೂವತ್ತ ಮೂರು ಮತಗಳನ್ನು ಸತೀಶ್ ಜಾರಕಿಹೊಳಿಯವರು ಸದ್ಯ ಕಾಯ್ದುಕೊಂಡಿರೋದನ್ನ ಗಮನಿಸಬಹುದಾಗಿದೆ ಇನ್ನುಳಿದಂತೆ ಲೀಡ್ನಲ್ಲಿ ಒಂಬತ್ತು ಸಾವಿರ ಲೀಡ್ ಇದೆ ಇದು ಹೆಚ್ಚು ಕಮ್ಮಿ ಬದಲಾವಣೆಗಳ ಆಗ್ತಾನೆ ಹೋಗ್ತಾ ಇರುತ್ತೆ ಆದ್ರೆ ದೊಡ್ಡ ಮಟ್ಟಿಗಿನ ಚೇಂಜಸ್ ಮೂಡಿಸುತ್ತಾ ಇದು ಅನ್ನೋದನ್ನ ಕಾದು ನೋಡಬೇಕು ಮಂಗಳ ಅಂಗಡಿಯವರ ಪರವಾಗಿ ಮುಖ್ಯಮಂತ್ರಿಗಳು ಮೂರ್ ಮೂರು ಬಾರಿ ಹೋಗಿದ್ರು ಬೆಳಗಾವಿಯಲ್ಲಿ ಪ್ರಚಾರವನ್ನ ನಡೆಸಲಿಕ್ಕೆ ಅಲ್ಲೇ ವಾಸ್ತವ್ಯವನ್ನು ಹೂಡಿ ಮೂರ್ ಮೂರು ದಿನಗಳ ಪ್ರಚಾರವನ್ನ ನಡೆಸಿ ಬಂದಿದ್ರು ಇದೆಲ್ಲವೂ ಕೂಡ ವರ್ಕ್ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಕಂಪ್ಲೀಟ್ ರಿಸಲ್ಟ್ ಗೊತ್ತಾಗ್ಬೇಕಾಗಿದೆ ಆದ್ರೆ ಒಂದು ಟಫ್ ಫೈಟ್ ಅಂತೂ ಇಬ್ರು ಒಬ್ರಿಗೊಬ್ರು ಕೊಟ್ಟಿರುವಂತದ್ದಂತೂ ಪಕ್ಕ ಮಂಗಳ ಅಂಗಡಿ ಬಿಜೆಪಿಯಿಂದ ಎರಡು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೈಳ ಆದರೆ ಸತೀಶ್ ಜಾರಕಿಹೊಳಿಯವರು ಕೂಡ ಹೆಚ್ಚು ಕಮ್ಮಿ ದೊಡ್ಡ ಮಾರ್ಜಿನ್ನಲ್ಲೇ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ ಎರಡು ಲಕ್ಷದ ಅರವತ್ತೊಂದು ಸಾವಿರದ ಮುನ್ನೂರ ಮೂವತ್ತ್ ಮೂರು ಮತಗಳನ್ನು ಪಡೆದುಕೊಳ್ಳೋ ಮೂಲಕವಾಗಿ ಇದು ಬೆಳಗಾವಿಯಲ್ಲಿ ಯಾರಿಗೆ ಯಾವುದು ಪ್ಲಸ್ ಆಗಿದೆ ಯಾರಿಗೆ ಯಾವುದು ಮೈನಸ್ ಆಗಿದೆ ಇದರಿಂದ ಆಗಬಹುದಾದಂತಹ ಬದಲಾವಣೆಗಳೇನು ಅನ್ನೋದನ್ನ ನೋಡಬೇಕು ಸದ್ಯಕ್ಕೆ ಐವತ್ತೊಂದನೇ ಸುತ್ತಿನಲ್ಲಿ ಈ ಒಂದು ಡಿಫ್ರೆನ್ಸ್ ಕಾಣ್ತಾ ಇದ್ದೀವಿ ಕಾಂಗ್ರೆಸ್ ಒಂಬೈನೂರ ಒಂಬತ್ತು ಸಾವಿರದ ಇನ್ನೂರ ಹನ್ನೆರಡು ಮತಗಳ ಒಂದು ಮುಂಚೂಣಿಯಲ್ಲಿ ಇದೆ ಐವತ್ತೊಂದನೇ ಸುತ್ತಿನ ಒಂದು ಅವಧಿಗೆ ಬಂದಿದ್ದೀವಿ ಇನ್ನೂ ನಲವತ್ತ ಎಂಟು ಸುತ್ತುಗಳು ಬಾಕಿ ಉಳ್ಕೊಂಡಿದೆ ಕಾಂಗ್ರೆಸ್ ಈ ಇಷ್ಟು ಲ್ಲಿ ಈಗ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದನ್ನು ಗಮನ ಹರಿಸಬಹುದಾಗಿದೆ ಒಂಬತ್ತು ಸಾವಿರದ ಇನ್ನೂರ ಹನ್ನೆರಡು ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಏನಾಗುತ್ತೆ ಬೆಳಗಾವಿಯ ಚಿತ್ರಣ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಯಾರು ಗೆಲುವನ್ನ ಸಾಧಿಸಬಹುದು ಬಿಜೆಪಿಯ ಕ್ಷೇತ್ರ ಹಾಗೆ ನೋಡಕ್ ಸುರೇಶ್ ಅಂಗಡಿ ಅವರಿಂದ ಅವರ ನಿಧನದಿಂದಾಗಿ ಮತ್ತೊಂದು ಚುನಾವಣೆಯನ್ನ ಫೇಸ್ ಮಾಡಬೇಕಾಗಿ ಬಂತು ಸೊ ಈಗ ತನ್ನ ಕ್ಷೇತ್ರವನ್ನ ಉಳಿಸ್ಕೊಳ್ಳುತ್ತಾ ಬಿಜೆಪಿ ಅಥವಾ ಈ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ಕಸಿದುಕೊಳ್ಳುವಲ್ಲಿ ಯಶಸ್ವಿ ಆಗುತ್ತಾ ಇಲ್ವಾ ಇದೆಲ್ಲದರ ರಿಸಲ್ಟ್ ನೋಡ್ತಾ ಹೋಗ್ತಾ ಇದ್ದೀವಿ ಎರಡು ಲಕ್ಷದ ಐವತ್ತೆರಡು ಸಾವಿರದ ಮತಗಳು ಮಂಗಳಾಂಗಡಿ ಅವರಿಗೆ ಎರಡು ಲಕ್ಷದ ಅರವತ್ತೊಂದು ಸಾವಿರದ ಚಿಲ್ಲರೆ ಮತಗಳು ಸತೀಶ್ ಜಾರಕಿಹೊಳಿಗೆ ಐವತ್ತೆರಡನೇ ಸುತ್ತಿನಲ್ಲಿ ಏಳು ಸಾವಿರದ ಮುನ್ನೂರ ಅರವತ್ ಮೂರು ಕಾಂಗ್ರೆಸ್ ಮತಗಳ ಮುನ್ನಡಿಯನ್ನು ಕಾಯ್ದುಕೊಂಡಿರೋದು ಸೊ ಕಾಂಗ್ರೆಸ್ನ ಲೀಡ್ ಸ್ವಲ್ಪ ಡೌನ್ ಆಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ ಸುತ್ತುಗಳು ಕಂಪ್ಲೀಟ್ ಆಗ್ತಾ ಆಗ್ತಾ ಈಗ ಐವತ್ತೊಂದನೇ ಸುತ್ತು ಕಂಪ್ಲೀಟ್ ಮಾಡಿ ಐವತ್ತೆರಡನೇ ಸುತ್ತಿನ ಮತ ಎಣಿಕೆ ಆರಂಭ ಆಗಿದ್ದು ಈಗ ಅದರ ಡಿಫ್ರೆನ್ಸ್ ಗಮನಿಸ್ತಾ ಇದ್ದೀವಿ ಒಂಬತ್ತು ಸಾವಿರದ ಲೀಡ್ ಇದ್ದಿದ್ದು ಈಗ ಏಳು ಸಾವಿರದ ಲೀಡ್ಗೆ ಇಳಿದಿದೆ ಇದು ಇನ್ನೂ ಕ್ರಮೇಣ ಇಳಿತಾ ಹೋಗುತ್ತಾ ಅಥವಾ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೆಚ್ಚು ಮಾಡಿಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕು ಎರಡು ಸಾವಿರದ ಮುನ್ನೂರ ಅರವತ್ತ್ಮೂರು ಮತಗಳ ಮುನ್ನಡಿಯನ್ನು ಸತೀಶ್ ಜಾರಕಿಹೊಳಿ ಕಾಯ್ದುಕೊಂಡಿರುವುದನ್ನು ಗಮನಿಸಬಹುದಾಗಿದೆ ಬೆಳಗಾವಿಯ ಚಿತ್ರಣ ಏನಾಗುತ್ತೆ ಯಾರ ಪಾಲಿಗೆ ಕುಂದ ಯಾರಿಗೆ ಒಲಿಯುತ್ತೆ ಬೆಳಗಾವಿಯ ಒಂದು ಕ್ಷೇತ್ರ ಅನ್ನೋದು ಈಗ ಸದ್ಯ ಕುತೂಹಲದ ಘಟ್ಟದಲ್ಲಿದೆ ಇಬ್ಬರು ಕೂಡ ಟಫ್ ಕಂಪ್ ಫೈಟ್ ಕೊಟ್ಟಿದ್ದಾರೆ ಅದರಲ್ಲಿ ಮಂಗಳ ಅಂಗಡಿಯವರು ಎರಡು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಮತಗಳನ್ನು ಪಡೆದುಕೊಂಡಿದ್ರೆ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರದ ನೂರ ಎಂಬತ್ತ ಏಳು ಮತಗಳನ್ನು ಕಾಂಗ್ರೆಸ್ ತನ್ನಾಗಿ ತನ್ನದಾಗಿಸ್ಕೊಂಡಿದೆ ಐವತ್ತ ಎರಡನೇ ಸುತ್ತು ಆರಂಭ ಆಗಿದೆ ಐವತ್ತೆರಡನೇ ಸುತ್ತು ಪೂರ್ಣ ಆಗೋ ಹೊತ್ತಿಗೆ ಯಾರು ಲೀಡ್ ಬರ್ತಾರೆ ಎಷ್ಟು ಮಾರ್ಜಿನಲ್ಲಿ ಲೀಡ್ನಲ್ಲಿರ್ತಾರೆ ಅನ್ನೋದನ್ನು ಕೂಡ ಗಮನ ಹರಿಸಬೇಕಾಗಿದೆ ಇನ್ನುಳಿದಂತೆ ಈಗಾಗಲೇ ಬಸವಕಲ್ಯಾಣ ಮಸ್ಕೀದು ಏನಾಗಿದೆ ಕಥೆಗಳು ಅನ್ನೋದು ಗೊತ್ತಾಗಿದೆ ಪ್ರತಾಪ್ಗೌಡ ಪಾಟೀಲ್ರನ್ನ ಜನ ಒಪ್ಪಿಕೊಂಡಿಲ್ಲ ಅದರ ಪರಿಣಾಮವಾಗಿ ಕಾಂಗ್ರೆಸ್ಗೆ ಅಲ್ಲಿ ಹೆಚ್ಚು ಮನೆ ಹಾಕಿದ್ದಾರೆ ಅಲ್ಲಿ ಕಾಂಗ್ರೆಸ್ಗೆ ಗೆಲುವು ನಿಶ್ಚಿತ ಮತ್ತೊಂದು ಕಡೆ ಬಸವ ಕಲ್ಯಾಣದಲ್ಲಿ ಬಿಜೆಪಿಯ ಗೆಲುವು ನಿಶ್ಚಿತ ಬೆಳಗಾವಿ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲದ ಘಟ್ಟದಲ್ಲಿದ್ದು ಬೆಳಗಾವಿಯಲ್ಲಿ ಹಾಗೆ ಹೀಗೆ ಆಗ್ತಾನೆ ಇದ್ರೂ ಕೂಡ ಸದ್ಯಕ್ಕಂತೂ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿರೋದ್ರಲ್ಲಿ ಡೌಟೇ ಇಲ್ಲ ಏಳು ಸಾವಿರದ ಚಿಲ್ಲರೆ ಮತಗಳಿಂದ ಸತೀಶ್ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಟೋಟಲ್ ಫಿಗರ್ ಎರಡು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಮಂಗಳ ಅಂಗಡಿಯವರು ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಶಿವಸೇನೆ ತಂತ್ರಗಾರಿಕೆ ವರ್ಕ್ಔಟ್ ಆಯ್ತಾ ಶಿವಸೇನೆಯ ತಂತ್ರಗಾರಿಕೆ ಏನಿತ್ತು ಅದು ವರ್ಕ್ಔಟ್ ಆಯ್ತಾ ಲಕ್ಷದ ಹತ್ತಿರ ಮತಗಳನ್ನು ಎಂಇಎಸ್ ಪಡೆದುಕೊಂಡಿದೆ ಎಂಇಎಸ್ ಪರ ಶಿವಸೇನಾ ಸಂಸದ ಸಂಜಯ್ ರಾವತ್ ಪ್ರಚಾರವನ್ನು ನಡೆಸಿದ್ರು ಬಿಜೆಪಿ ಸಾಂಪ್ರದಾಯಿಕ ಮತಗಳನ್ನು ವಿಭಜಿಸುವಲ್ಲಿ ಶಿವಸೇನೆ ಸಕ್ಸಸ್ ಅನ್ನು ಕಂಡಿದೆ ಶಿವಸೇನೆ ಕಾಂಗ್ರೆಸ್ ತಂತ್ರಗಾರಿಕೆ ಅರಿಯುವಲ್ಲಿ ಬಿಜೆಪಿಯಲ್ಲ ಒಂದು ಕಡೆ ವಿಫಲವಾಗಿದೆ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಪಾಲಿಟಿಕ್ಸ್ ಇಲ್ಲಿ ಹೆಚ್ಚು ಗಮನ ಗಮನ ಇದ್ದು ಶಿವಸೇನೆ ತಂತ್ರಗಾರಿಕೆ ಕ್ಲಿಕ್ ಆಗಿದೆ ಅದರ ಪರಿಣಾಮವಾಗಿ ಬಿಜೆಪಿಗೆ ಒಂದಷ್ಟು ಡ್ಯಾಮೇಜ್ ಅಂತೂ ಸೃಷ್ಟಿ ಮಾಡಿದೆ ಎಸ್ ಪರವಾಗಿ ಶಿವಸೇನೆಯ ಸಂಸದ ಸಂಜಯ್ ರಾವತ್ ಭರ್ಜರಿ ಪ್ರಚಾರವನ್ನು ನಡೆಸಿದ್ರು ಸಾಂಪ್ರದಾಯಿಕ ಮತಗಳೇನಿದೆ ಪಿಯದ್ದು ಅದನ್ನು ಕಸಿದುಕೊಳ್ಳುವಲ್ಲಿ ಎಸ್ ಸಕ್ಸಸ್ ಆಗಿದೆ ಎಂಇಎಸ್ ಬಹಳಷ್ಟು ಮತಗಳನ್ನು ಪಡೆದುಕೊಳ್ಳುವ ಮೂಲಕವಾಗಿ ಬಿಜೆಪಿಗೆ ಏನು ಲಭಿಸಬಹುದಾಗಿತ್ತು ಆ ಮತಗಳು ಅದನ್ನು ಕಸಿದುಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಲಾಗಿತ್ತು ಅದೇ ಅವರ ಸ್ಟ್ರಾಟಜಿ ಆಗಿತ್ತು ಅದನ್ನು ವರ್ಕ್ ಆದಂತೆ ಇದೆ ಲಕ್ಷದ ಹತ್ತಿರ ಮತಗಳು ಲಕ್ಷಕ್ಕೂ ಹೆಚ್ಚು ಮತ ಮತಗಳನ್ನು ಅವರು ಪಡೆದುಕೊಳ್ಳೋ ಮೂಲಕವಾಗಿ ಬಿ ಜೆ ಪಿಗೆ ನಷ್ಟವನ್ನು ಉಂಟು ಮಾಡಿರೋದನ್ನ ಗಮನಿಸಬಹುದು ಶಿವಸೇನೆಯ ಸ್ಟ್ರಾಟಜಿ ಏನಿತ್ತು ಅದು ಸಕ್ಸಸ್ ಆಗಿದೆ ಶಿವಸೇನೆ ಕಾಂಗ್ರೆಸ್ ಇಬ್ಬರೂ ಸೇರ್ಕೊಂಡು ಮಾಡಿದಂತಹ ತಂತ್ರಗಾರಿಕೆ ಆ ಓಟ್ಗಳನ್ನು ಡಿವೈಡ್ ಮಾಡಬೇಕು ಅಂದರೆ ಬಿಜೆಪಿಗೆ ಹೋಗುವಂತ ಓಟ್ಗಳು ಕಾಂಗ್ರೆಸ್ಗೆ ಬರಲ್ಲ ಯಾಕಂದ್ರೆ ಅದು ಬಿಜೆಪಿಯ ಸಾಂಪ್ರದಾಯಿಕ ಓಟ್ಗಳು ಸೊ ಆ ಓಟ್ಗಳನ್ನ ತನಗೆ ಸಿಗದೆ ಹೋದ್ರೂ ಕೂಡ ಮತ್ತೊಬ್ಬರ ಪಾಲಾಗ್ಬೇಕು ಅನ್ನುವಂತಹ ಪ್ಲಾನ್ ಇನ್ ಇತ್ತು ಅದನ್ನ ಎಂಎಸ್ ಮಾಡಿ ಮುಗಿಸಿ